ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್ ತಾವು ಎರಡ್ ಸಾವಿರದ ಹದಿನೇಳರಿಂದ ಬಹು ನಿರೀಕ್ಷಿತ ಒಂದು ಹುದ್ದೆಗಳಿಗೆ ಅಧಿಸೂಚನೆಯನ್ನ ಇವತ್ತು ಪ್ರಕಟಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಿಂದ ತಾವೆಲ್ಲ ಕಾಯ್ತಾ ಇದ್ರಿ ಇವಾಗ ನಿಮ್ಮ ಕನಸು ನೆರವೇರ್ತಾ ಇದೆ ಏನು ಅಂತಂದ್ರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎರಡು ನೂರ ನಲವತ್ತೇಳು ಪೋಸ್ಟ್ಗಳಿಗೆ ಇವತ್ತು ಏನು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಸೊ ಇದರೊಳಗೆ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ತೊಂಬತ್ತೇಳು ಹುದ್ದೆಗಳು ಹಾಗೆ ಉಳಿಕೆ ಮೂಲದ ಹುದ್ದೆ ವೃದ್ಧದ ಹುದ್ದೆಗಳಿಗೆ ನೂರ ಐವತ್ತು ಹುದ್ದೆಗಳಿಗೆ ಇವತ್ತು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಒಟ್ಟು ಎರಡ್ ನೂರ ನಲವತ್ತೇಳು ಹುದ್ದೆಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ತಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ರಿ ಆ ಒಂದು ಹುದ್ದೆ ನಿಮ್ಮ ಕನಸಿನ ಹುದ್ದೆ ಇವತ್ತು ಅಹ್ ಅಧಿಸೂಚನೆಯನ್ನ ಪಡೆದಿದೆ ಹಾಗಾದ್ರೆ ಈ ಒಂದು ಹುದ್ದೆಯ ವಿದ್ಯಾರ್ಹತೆ ಏನಿದೆ ಪಠ್ಯಕ್ರಮ ಏನಿದೆ ಅರ್ಜಿ ಶುಲ್ಕ ಇದ್ರ ಬಗ್ಗೆ ನಾ ಒಂದು ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಅಹ್ ನಿಮಗೆ ಈಗಾಗಲೇ ನಾನು ಹೇಳಿದ್ದೆ ನೂರ ಐವತ್ತು ಹುದ್ದೆಗಳು ಏನು ಕರ್ನಾಟಕದ ಉಳಿಕೆ ಮೂಲದ ವೃಂದದ ಹುದ್ದೆಗಳು ಈ ಒಂದು ಹುದ್ದೆಗಳಿಗೆ ಅಹ್ ವೇತನ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ ಮೂವತ್ತೇಳು ಸಾವಿರದ ಒಂಬತ್ನೂರು ರೂಪಾಯಿ ಸ್ಟಾರ್ಟ್ ಆಗಿಬಿಟ್ಟು ಎಪ್ಪತ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗಳವರೆಗೆ ನಿಮ್ಗೆ ವೇತನ ಮಾಸಿಕ ವೇತನವನ್ನ ನೀಡುವಂತ ಹುದ್ದೆ ಸೊ ನೂರ ಐವತ್ತು ಹುದ್ದೆಗಳು ಇದರ ಜೊತೆಗೆ ತೊಂಬತ್ತೇಳು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಒಟ್ಟು ಎರಡ್ ನೂರ ನಲವತ್ತೇಳು ಹುದ್ದೆಗಳಿಗೆ ಇವತ್ತು ಅಧಿಸೂಚನೆ ಆಗಿದೆ ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಯಾವಾಗ ಇಟ್ಟಿದ್ದಾರೆ ಅನ್ನೋದು ನೋಡೋದಾದ್ರೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರಂದು ಅರ್ಜಿಯನ್ನ ನೀವು ಸಲ್ಲಿಸಬಹುದು ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದ್ರ ಜೊತೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವ್ದಿದೆ ಅಂತಂದ್ರೆ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಯ ದಿನಾಂಕ ಆಗಿದೆ ಹಾಗಾದ್ರೆ ಇವೊಂದು ಈ ಒಂದು ಪರೀಕ್ಷೆಗೆ ಎಕ್ಸಾಮ್ ಡೇಟ್ ಅನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಆಗ ಏನ್ ಅಂದ್ರೆ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಮುಂದೆ ಮುಂಬರುವ ದಿನಗಳಲ್ಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ ವಿದ್ಯಾರ್ಹತೆ ಏನಿರಬೇಕು ಅಂತಂದ್ರೆ ನೀವು ಎನಿ ಡಿಗ್ರಿಯನ್ನ ಪಾಸ್ ಆಗಿರಬಹುದು ಬಿ ಎ ಬಿ ಕಾಂ ಸಿ ಹೌದಾ ನೀವು ಎನಿ ಡಿಗ್ರಿಯನ್ನ ಪಾಸ್ ಆಗಿರ್ಬೋದು ವಿದ್ಯಾರ್ಹತೆಯನ್ನ ಪಡ್ಕೊಂಡಿರ್ತಾರ ಇನ್ನು ಇದರ ಜೊತೆಗೆ ನಿಮ್ಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಯಾವ ತರ ಇರುತ್ತೆ ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳ ನೀವು ಆಗಿದ್ರೆ ಆರ್ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಇದೆ ಇನ್ನು ನೀವು ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಗೆ ಸೇರಿದ್ರೆ ಅವರಾದ್ರೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ಹೊಂದಿರುತ್ತದೆ ಇದರ ಜೊತೆಗೆ ನೀವು ಮಾಜಿ ಸೈನಿಕರಾಗಿದ್ರೆ ಏನು ಎಕ್ಸ್ ಆರ್ಮಿಗಳಾಗಿದ್ರೆ ನಿಮ್ಗೆ ಐವತ್ತು ರೂಪಾಯಿ ಶುಲ್ಕವನ್ನ ವಿಧಿಸಿದ್ದಾರೆ ಇನ್ನು ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗೇರಿವನ್ನು ಅಲ್ಲಿ ಅದ್ರ ಜೊತೆಗೆ ಆ ಅಂಗವಿಕಲರ್ ಯಾರು ಈ ಎಲ್ಲಾ ಅಭ್ಯರ್ಥಿಗಳಿಗೆ ಈ ಒಂದು ಕೆಟಗರಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ನಿಮಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ನೀಡಿದ್ದಾರೆ ಅರ್ಜಿ ಶುಲ್ಕ ನಿಮ್ಗೆ ಇರುವುದಿಲ್ಲ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ವಯೋನ್ಮಿತಿ ಏನಿರುತ್ತೆ ಅನ್ನೋದು ನೋಡೋದಾದ್ರೆ ನೀವು ಸಾಮಾನ್ಯ ಅರ್ಹತೆ ಅಂದ್ರೆ ವಯೋನ್ಮಿತಿ ಸಾಮಾನ್ಯ ಅಂದ್ರೆ ಜಿ ಇತ್ತು ಇತ್ತಂದ್ರೆ ಮೂವತ್ತೈದು ವರ್ಷಗಳವರೆಗೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬಹುದು ನಿಮ್ಗೆ ಮೂವತ್ತೈದು ಏಜ್ ಆಗೋ ತನಕ ಓಕೆ ಆಗಿದ್ರು ಕೂಡ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಗರಿಷ್ಠ ಎಷ್ಟಿದೆ ಅಂದ್ರೆ ನಾಲ್ವತ್ತು ವರ್ಷಗಳು ಕೊಟ್ಟಿದ್ದಾನೆ ಅದ್ರ ಜೊತೆಗೆ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕಾಸ್ಟ್ನವರು ಇದ್ರೆ ಮೀಸಲಾತಿ ನಿಮ್ದಿತ್ತಂದ್ರೆ ಮೂವತ್ತೆಂಟು ವರ್ಷಗಳ ವಯಸ್ಸಿನವರೆಗೂ ಇದ್ದವರು ಕೂಡ ಅರ್ಜಿಯನ್ನ ಹಾಕ್ಬಹುದು ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ ಒನ್ ಏನ್ ಗರಿಷ್ಠ ಅಂಕ ಏನಿದೆ ಅಲ್ಲ ಇಲ್ಲಿ ಇಲ್ಲಿ ನಿಮ್ಗೆ ನಾಲ್ವತ್ತು ವರ್ಷಗಳ ತನಕನು ಕೂಡ ನೀವು ಅರ್ಜಿಯನ್ನ ಹಾಕ್ಬೋದು ಇನ್ನ ಕೆಲವೊಂದು ಮೀಸಲಾತಿಗಳು ಇರ್ತವೆ ನೀವು ಕೆ ಅಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ಸೇವೆಯಲ್ಲಿ ಇದ್ರೆ ನೀವು ಸೇವೆ ಸಲ್ಲಿಸಿದ ವರ್ಷಗಳು ಅಥವಾ ಹತ್ತು ವರ್ಷ ಅವಧಿ ಅದರಲ್ಲಿ ಯಾವ್ದು ಹೆಚ್ಚು ಕಡಿಮೆ ಆಗ್ತದಲ್ಲ ಅದು ಅಷ್ಟು ವರ್ಷಗಳ ಕನ್ಸಿಡರ್ ಮಾಡ್ತಾರೆ ಇನ್ನ ನೀವು ಸೇನೆಯಲ್ಲಿ ಇತ್ತಂದ್ರ ಸೇನೆಯಲ್ಲಿ ಸಲ್ಲಿಸಿದಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನ ಸೇರಿಸ್ಬೇಕು ಈಗ ನೀವೊಂದು ಹತ್ತು ವರ್ಷ ಇತ್ತಂತ ತಿಳ್ಕೊರಿ ಹತ್ತು ವರ್ಷ ಸರ್ವಿಸ್ ಆಗಿತ್ತಂದ್ರೆ ಅದಕ್ಕೆ ಬಸ್ ತ್ರೀ ಇಯರ್ಸ್ ಹದಿಮೂರು ವರ್ಷ ಸೊ ಅಲ್ಲಿ ತನಕ ಏನಪ್ಪಾ ಏಜ್ ಇನ್ನ ಈ ತರ ಎಲ್ಲಾ ವಿಷಯಗಳನ್ನ ಒಳಗೊಂಡಿರ್ತದೆ ನೀವು ಸಂಪೂರ್ಣವಾದ ಒಂದು ಏನಪ್ಪ ನೋಟಿಫಿಕೇಶನ್ ಇನ್ನ ಇಲ್ಲಿ ಹುಳಿಕೆ ಮೂಲದ ನೂರ ಐವತ್ತು ಹುದ್ದೆಗಳಿಗೆ ಏನ್ ರೋಸ್ಟರ್ ಇದೆ ಯಾವ ಯಾವ ಹುದ್ದೆಗಳು ಇತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಗ್ರಾಮೀಣ ಕನ್ನಡ ಮಾಧ್ಯಮ ಇಷ್ಟೆಲ್ಲಾ ಹುದ್ದೆ ಏನದವಲ್ಲ ಎಲ್ಲ ಸೆಕ್ಷನ್ಗಳಿಗೆ ಹುದ್ದೆಗಳನ್ನ ಎಷ್ಟೆಷ್ಟು ಇದಾವೆ ಅನ್ನೋದನ್ನ ಡಿಟೇಲ್ ಆಗಿ ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಕೋಬಹುದು ಹಾಗೆ ಮುಂದೆ ಮುಂದೆ ನಾವು ಏನ್ ಮಾಡ್ಬೋದು ಅಂತಂದ್ರೆ ಈ ಒಂದು ಅದಕ್ಕೆ ಒಂದು ಪಿ ಈ ಒಂದು ಎಕ್ಸಾಮ್ಸ್ ಗಳಿಗೆ ಮುಂದೆ ನಾವು ಯಾವ ತರ ಸಿಲೆಬಸ್ ಇರುತ್ತೆ ಅನ್ನೋದನ್ನ ನೋಡ್ಕೊಂತ ಹೋಗೋಣ ಏನು ಆಯ್ಕೆ ವಿಧಾನ ಯಾವ ತರ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಕನ್ನಡ ಭಾಷಾ ಪರೀಕ್ಷೆ ಕರ್ನಾಟಕ ಇದಂತೆ ನಿಮಗೆ ಗೊತ್ತಿದೆ ಕಾಮನ್ ಆಗಿ ಈಗ ಇಟ್ಟಿದ್ದಾರೆ ಕನ್ನಡ ಭಾಷಾ ಇದನ್ನ ಇದರ ಜೊತೆಗೆ ನಿಮ್ಗೆ ಏನಿರುತ್ತೆ ಅಂತಂದ್ರೆ ಅಹ್ ಸಿಲಬಸ್ ಅನ್ನ ನೋಡೋದಾದ್ರೆ ನಾವು ಏನು ಸಿಲೆಬಸ್ ಅಂತ ನೋಡೋದಾದ್ರೆ ಇಲ್ಲಿ ಪತ್ರಿಕೆ ಒಂದು ಪತ್ರಿಕೆ ಎರಡನ್ನ ಇಟ್ಟಿದ್ದಾನೆ ಪತ್ರಿಕೆ ಒಂದು ಏನಿದೆ ಅಂತಂದ್ರೆ ನೂರು ಅಂಕಗಳದ ಒಂದು ಪ್ರತ್ ಸಾಮಾನ್ಯ ಪತ್ರಿಕೆ ಇರುತ್ತೆ ಇಲ್ಲಿ ನಿಮಗೆ ಒಂದೂವರೆ ಗಂಟೆ ಒಳಗ ನೀವು ಇದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗಾದ್ರೆ ಒಂದೂವರೆ ಗಂಟೆನಲ್ಲಿ ಬಿಡಿಸುವಂತ ಏನಿರ್ತವೆ ಯಾವ ಒಂದು ವಿಷಯದ ಬಗ್ಗೆ ನೀವು ಗಮನ ಹರಿಸ್ಬೇಕು ಪಿಡಿಒ ಆಗ್ಬೇಕಂದ್ರೆ ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ಸ್ ಇದಕ್ಕೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡಿದಾನೆ ಸಿಬಸ್ ಕೂಡ ಚೇಂಜ್ ಮಾಡಿದ್ದಾನೆ ಹಾಗಾದ್ರೆ ಒಂದೊಂದು ನೋಡುತ್ತಾ ಹೋಗೋಣ ಬನ್ನಿ ಇಲ್ಲಿ ನಿಮಗೆ ಪ್ರಚಲಿತ ಕಡೆ ಯಾವುದೇ ಒಂದು ಎಕ್ಸಾಮ್ಸ್ ನಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಕೇಳಿ ಕೇಳ್ತಾನೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ವಿಜ್ಞಾನ ವಿಷಯ ಆಮೇಲೆ ಭೂಗೋಳಶಾಸ್ತ್ರದ ವಿಜಯ ವಿಷಯ ಮತ್ತು ಇತಿಹಾಸದ ವಿಷಯ ಅರ್ಥಶಾಸ್ತ್ರದ ವಿಷಯ ಇವನ್ನೆಲ್ಲಾ ವಿಷಯಗಳನ್ನ ನೀವು ನೋಡ್ಕೋಬೇಕು ಅದ್ರ ಜೊತೆಗೆ ಮೆಂಟಲಬಿಲಿಟಿಯನ್ನ ನೋಡ್ಕೋಬೇಕು ಮೆಂಟಲ್ಬಿಲಿಟಿ ಹೌದಾ ಸೊ ಇವೆಲ್ಲ ಕಾಮನ್ ಆಗಿ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಕೇಳಿದಂತ ನೀವೆಲ್ಲ ಓದಿರ್ತೀರ ಇದ್ರ ಜೊತೆಗೆ ವಿಶೇಷವಾಗಿ ಏನೇನೋ ನೋಡ್ಕೋಬೇಕು ಮತ್ತೆ ಇದ್ರ ಬಗ್ಗೆ ನೀವು ಫೋಕಸ್ ಮಾಡ್ಬೇಕಂತಂದ್ರೆ ಒಂದು ಇಲ್ಲಿ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಷಯ ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಏನು ಕರ್ನಾಟಕ ರಾಜ್ಯ ರಾಜ್ಯದ ಏನ್ ಪರಂಪರೆ ಏನಿದೆ ಆಮೇಲೆ ರಾಜ್ಯ ಮಂಥಾನಗಳು ಕರ್ನಾಟಕ ಹಿಸ್ಟ್ರಿ ಓಕೆ ಅಲ್ಲಿ ಸಾಂಸ್ಕೃತಿಕವಾಗಿ ಮತ್ತೆ ರಾಜ್ಯ ಮತಾನದ ಏನೇ ಡೆವಲಪ್ಮೆಂಟ್ ಆಗಿದೆ ಆ ಒಂದು ವಿಷಯದ ಬಗ್ಗೆ ಜಾಸ್ತಿ ಗಮನ ಕೊಡ್ರಿ ಅದ್ರ ಜೊತೆಗೆ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಇಂಪಾರ್ಟೆಂಟ್ ಇದು ಹೌದಾ ಸೊ ಕರ್ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಆದಂತ ಭೂ ಸುಧಾರಣೆಗಳು ಇಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾನೆ ಅದ್ರ ಜೊತೆಗೆ ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಏನೇನು ಚೇಂಜಸ್ ಆಯಿತು ಸಮಾಜದಲ್ಲಿ ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಹಂತ ಹಂತವಾಗಿ ಸ್ವಾತಂತ್ರ್ಯ ನಂತರದೊಳಗೆ ಏನೇನ್ ಡೆವಲಪ್ಮೆಂಟ್ ಆಗಿದೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋಬೇಕು ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ಎಕನಾಮಿಕ್ಸ್ ಓದೋದಲ್ಲೇ ಏನ್ ಮಾಡ್ಬೇಕಂದ್ರ ಅದರದ್ದೊಂದು ಸಾಮರ್ಥ್ಯ ಏನಿದೆ ದೌರ್ಬಲ್ಯತೆ ಏನಿದೆ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಎಕನಾಮಿ ಒಳಗ ನಾವ್ ಹೆಂಗ್ ಡೆವಲಪ್ಮೆಂಟ್ ಆಗತ್ತೀವಿ ಪ್ರಸ್ತುತ ಸ್ಥಿತಿಗತಿ ಒಳಗೆ ಎಕನಾಮಿಕ್ ಪೊಸಿಷನ್ ಏನಿದೆ ಸೊ ಅವನ್ನೆಲ್ಲಾನು ಏನಪ್ಪ ಅಂತಂದ್ರ ನೀವು ಪ್ರಚಲಿತ ಇದರೊಳಗೆ ತಿಳ್ಕೊಬೇಕಾಗ್ತದ ಇನ್ನ ಪಂಚಾಯತಿಗೆ ನಿರೀಕ್ಷೆ ಅಂತಗೆ ಏನಪ್ಪ ಅಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ನೋಡ್ರಿ ಒಂದ್ ಲೈನ್ ಇಂಪಾರ್ಟೆಂಟ್ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣಲ್ಲಿ ಏನ್ ಅಭಿವೃದ್ಧಿ ಇರುತ್ತೆ ಆಮೇಲೆ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಸಂಸ್ಥೆಗಳು ಬರ್ತಾವೆ ಯಾವ ಯಾವ ಸಂಸ್ಥೆಗಳು ಇದಾವೆ ಏನೇನ್ ಡೆವಲಪ್ಮೆಂಟ್ ಅನ್ನೋದು ಆಮೇಲೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಏನದಾವ ಅಂತಂದ್ರೆ ಇವನ್ನೆಲ್ಲಾನು ನೀವು ಏನ್ ಮಾಡ್ಬೇಕು ಅಹ್ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬೇಕು ಇನ್ನು ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ನೋಡ್ರಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಎದಕ್ಕ ಕರ್ನಾಟಕದ ಒಂದು ಆಡಳಿತನು ಪರಿಣಾಮಕಾರಿಯಾಗಿ ಈಗ ನೋಡ್ರಿ ಗ್ರಾಮೋನ್ ಅಂತ ಬಂತು ಹೌದಾ ಸೊ ಅಲ್ಲಿ ಅಂದ್ರೆ ಕರ್ನಾಟಕದ ಯೋಜನೆಗಳಾಗಿರ್ಬೋದು ಕರ್ನಾಟಕದಲ್ಲಿ ಜಾರಿಗೆ ತಂದಂತ ಯೋಜನೆಗಳು ಹೆಂಗ್ ಪರಿಣಾಮಕಾರಿಯಾಗಿ ಇದು ಮಾಡಿದ್ದಾರೆ ಆಮೇಲೆ ಏನು ಗ್ರಾಮೋನದಲ್ಲಿ ಏನ್ ಸೇವೆ ಸಲ್ಲಿಸ್ತಾರೆ ಸೌದಾ ಈ ಒಂದು ಅವಕ್ಕೆಲ್ಲಾಕು ಏನಂತ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅವುಕುರ ಪಾತ್ರ ಕುರಿತು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಬೇಕು ಇನ್ನು ಇತರ ಜೊತೆಗೆ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಏನು ಇ ವಿ ಎಸ್ ಇ ವಿ ಎಸ್ ಅಂತ ಏನ್ ಬರುತ್ತಲ್ಲ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನ್ ಪರಿಸರ ಪರಿಸರದಲ್ಲಿ ಸಂಬಂಧಿಸಿದ ಸಮಸ್ಯೆಗಳೇನಿದಾವ ಈಗ ನೋಡ್ರಿ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ ಸೊ ಇಂಥ ವಿಷಯಗಳಾಗಿರ್ಬೋದು ಆಮೇಲೆ ಅದರ ಅಭಿವೃದ್ಧಿ ಕುರಿತು ಏನ್ ವಿಷಯಗಳು ಬಂದೆ ನೀರಿಂದ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಹೊಟ್ಟೆ ಕ್ಲೈಮೇಟ್ ಚೇಂಜಿಂಗ್ ಆಗಿರ್ಬೋದು ಆಮೇಲೆ ಸಾಂಕ್ರಾಮಿಕ ರೋಗಗಳು ಇದಕ್ಕಿರ್ತಾವ ಈ ತರ ಎಲ್ಲ ಅಂದ್ರೆ ಪರಿಸರ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಎನ್ವೈರ್ಮೆಂಟ್ ಏನ್ ಚೇಂಜಸ್ ಆತಂದ್ರೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಓಕೆ ಸೊ ಅದರ ಜೊತೆಗೆ ಭೌತಿಕ ಸಾಮರ್ಥ್ಯದ ವಿಷಯಗಳು ಒಳಗೊಂಡಿರ್ತದೆ ಇದು ಫಸ್ಟ್ ಪೇಪರ್ ನಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಗೆ ಇದನ್ನ ಕೇಳಿರ್ತಾನೆ ಇಲ್ಲಿ ನೆಗೆಟಿವ್ ಅಂಕಗಳು ಇರ್ತಾವೆ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಅಂಕಗಳು ಇರ್ತಾವೆ ಒನ್ ಟು ಫೋರ್ ಓಕೆ ಸೊ ಇನ್ನ ಸೆಕೆಂಡ್ ಪೇಪರ್ ಏನ್ ಬರುತ್ತೆ ಅಂದ್ರೆ ನಿರೀಕ್ಷೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಈ ಮೂರು ವಿಷಯ ಕಮ್ಯುನಿಕೇಶನ್ ಪೇಪರ್ ಅಂತ ಕರಿತೇವೆ ಇದನ್ನು ಕೂಡ ನೂರು ಅಂಕಗಳಿಗೆ ಇರುತ್ತೆ ಇದನ್ನ ಎರಡು ಗಂಟೆಯಲ್ಲಿ ನೀವು ಬಿಡಿಸ್ಬೇಕಾಗುತ್ತೆ ಇಲ್ಲಿ ಮೂವತ್ತೈದು ಅಂಕಗಳ ಕನ್ನಡ ಮೂವತ್ತೈದು ಅಂಕಗಳ ಇಂಗ್ಲಿಷು ಮತ್ತೆ ಮೂವತ್ತು ಅಂಕಗಳ ಕಂಪ್ಯೂಟರ್ ಜ್ಞಾನವನ್ನ ನೀಡುತ್ತಾನೆ ಸೊ ಇದು ಸೆಕೆಂಡ್ ಪೇಪರ್ ಆಗುತ್ತೆ ಇದನ್ನ ಬಿಡಿಸ್ಲಿಕ್ಕೆ ಎರಡು ಗಂಟೆಗಳು ಹೌದಾ ಸೊ ಇದು ಈ ನಿಮ್ಗೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಎರಡೂ ಇದರೊಳಗೂ ಕೂಡ ಏನಿರುತ್ತೆ ಅಂತಂದ್ರೆ ನಿಮ್ಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಇನ್ನು ಪ್ರಶ್ನೆ ಪತ್ರಿಕೆ ಕೇಂದ್ರಗಳನ್ನ ಏನಪ್ಪಾ ಅಂತಾರ ಅಲ್ಲೂ ಕೂಡ ನಿಮಗೆಲ್ಲ ಏನು ಪರೀಕ್ಷಾ ಕೇಂದ್ರಗಳನ್ನು ನೆಕ್ಸ್ಟ್ ವೆಬ್ಸೈಟ್ ನಲ್ಲಿ ತಿಳಿಸ್ತಾನೆ ಇದು ಕೆ ಪಿ ಎಸ್ ಸಿ ಇಂದ ಆಗಿದಂಥ ನೋಟಿಫಿಕೇಶನ್ ಕೆ ಪಿ ಎಸ್ ಸಿ ವೆಬ್ಸೈಟ್ ನಲ್ಲಿ ನೋಟಿಫಿಕೇಶನ್ ಇರುತ್ತೆ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬಹುದು ನಿಮಗೆ ಒಂದು ನಾನು ವಿಷಯನ ಹೇಳಕ್ಕೆ ಇಷ್ಟಪಡ್ತೇನೆ ಆಲ್ಮೋಸ್ಟ್ ಸಿಲಬಸ್ ಏನಿದೆ ಅಲ್ಲ ಇಸ್ಟ್ರಿಗೆ ಕರೆದಂತ ಸಿಲೆಬಸ್ ನಲ್ಲಿ ಬಿ ಎಂ ಟಿ ಸಿ ಕಂಡಕ್ಟರ್ ಕರೆದಿದ್ದಾನೆ ವಿ ಕರೆದಿದ್ದಾನೆ ವಿಲೇಜ್ ಅಕೌಂಟೆಂಟ್ ಅಂತ ಕರೆದಿದ್ದಾನೆ ಸೊ ಅದರ ಜೊತೆಗೆ ಅಹ್ ಇದು ಪಿ ಡಿಒ ಆಗಿರ್ಬೋದು ಆಮೇಲೆ ಲ್ಯಾಂಡ್ ಸರ್ವೇ ಫಸ್ಟ್ ಪೇಪರ್ ಅಂತ ಬರುವಂತ ವಿಷಯ ಇವೆಲ್ಲಾ ವಿಷಯಗಳು ಒಟ್ಟ ಇಂಪು ಅಂದ್ರೆ ಸಾಮರ್ಥ್ಯನ ಒಳಗೊಂಡಿದೆ ನೀವು ಈ ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾಲ್ಕೈದು ಹುದ್ದೆಗಳ ಏನ್ ನೋಟಿಫಿಕೇಶನ್ ಆಗಿದೆಯಲ್ಲ ಅವಕ್ಕೆಲ್ಲಕ್ಕೂ ಸ್ಟಡಿಯನ್ನ ನೀವು ಅಷ್ಟು ಎಕ್ಸಾಮ್ಸ್ ಅನ್ನ ಪಾಸ್ ಆಗ್ ಪಾಸ್ ಆಗ್ಬಹುದು ಸೊ ಅದಕ್ಕಾಗಿ ಈ ಒಂದು ವಿಷಯನ್ನ ತಾವೆಲ್ಲ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಈ ಒಂದು ವಿಷಯದ ಕುರಿತಾಗಿ ನಮ್ಮ ಕ್ಲಾಸಿಕ್ ಸಂಸ್ಥೆಯಲ್ಲಿ ಆನ್ಲೈನ್ ಕೂಡ ಸ್ಟಾರ್ಟ್ ಆಗ್ತವೆ ಅದರ ಜೊತೆಗೆ ಆಫ್ಲೈನ್ ಕೂಡ ಸ್ಟಾರ್ಟ್ ಆಗ್ತಾ ಇದಾವೆ ನಮ್ಮ ಒಂದು ಎನ್ಕ್ವರಿ ನಂಬರ್ ಡಬಲ್ ನೈನ್ ಏಟ್ ಜೀರೋ ಡಬಲ್ ಫೈವ್ ಟೂ ಜೀರೋ ಏಟ್ ಜೀರೋ ನಂಬರ್ ಗೆ ಕಾಲ್ ಮಾಡ್ರಿ ಆಮೇಲೆ ಸ್ಕ್ರೀನ್ ಪ್ಲೇ ಇದ್ರೊಳಗೂ ಕೂಡ ನಿಮಗೆ ಬರ್ತಿರ್ತದೆ ನಿಮ್ಮ ಒಂದು ಭವಿಷ್ಯನ ನಿರ್ಧರ್ ನಿರ್ಧಾರ ಮಾಡ್ಕೊಳ್ಳಿಕ್ಕೆ ನಾಲ್ಕನಾಲ್ಕು ನೋಟಿಫಿಕೇಶನ್ ಆಗಿದಾವೆ ತಾವೆಲ್ಲ ಇದಕ್ಕೆ ನಿರ್ಲಕ್ಷ್ಯವನ್ನ ಮಾಡಬೇಡ್ರಿ ಯಾಕಂತಂದ್ರೆ ನಿಮ್ಗೆ ಬೇಕಾಗಿರೋದು ಒಂದು ಹುದ್ದೆ ಆ ಒಂದು ಹುದ್ದೆನ ಪಡ್ಕೊಳ್ಳಿಕ್ಕೆ ಡಿಫ್ರೆಂಟ್ ವೇದಾಗ ನೀವು ಥಿಂಕ್ ಮಾಡ್ರಿ ಡಿಫ್ರೆಂಟ್ ವೇದಾಗ ಸ್ಟಡಿ ಮಾಡ್ರಿ ಆ ಹುದ್ದೆ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಮತ್ತೆ ಸದಾ ನಿಮ್ಗೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ನನ್ನ ಎಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ತಾವೆಲ್ಲ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು